ನಮ್ಮ ಮುಳಬಾಗಲ ತಾಲೂಕಿನ ಜನತೆಗೆ ಹಾಗೂ ಗಣ್ಯರಿಗೂ ಅಕ್ಕ ತಂಗಿಯರಿಗೂ ನಮ್ಮ ಯುವ ಜನರಿಗೂ ಇಲ್ಲಿ ನೆರೆದಿರುವ ಎಲ್ಲ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ಹಾಗೆ ನಮ್ಮ ವೆಂಕಟೇಶ್ ಬ್ರದರ್ ನಮಗೆ ನಮ್ಮ ಸ್ವಂತ ಬ್ರದರ್ ಥರ ಅವತ್ತಿಂದ ಇದ್ದೀವಿ. ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಇವತ್ತೊಂದು ದಿವಸ ಇವತ್ತೊಂದು ದಿವಸ ಈ ಕಾಟೇರಮ್ಮ ದೇವಸ್ಥಾನ ಕೇಪ್ ಬೈಪಲ್ಲಿ ಹತ್ರ ಇರುವಂಥ ಕಾಟೇರಮ್ಮ ದೇವಸ್ಥಾನ ಇದು ಜಾಸ್ತಿ ಇವತ್ತು ಅಮಾವಾಸ್ಯೆ. ನೀವು ಬಂದಿರುವಂಥ ಎಲ್ಲರಿಗೂ ನೀವು ಅಂದ್ಕೊಂಡಿರೋ ಕೋರಿಕೆಗಳು ಒಳ್ಳೆಯದಾಗಬೇಕು. ಯಾಕಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿದ್ರೆ ಅದೇನೋ ತೆಲುಗುನಲ್ಲಿ ಹೇಳ್ತಾರೆ, ಈ ಗ್ರಹಾಲು ಮಲ್ಲ ವಚ್ಚೇಶ ಏಮೋ ದಯ್ಯಾಲು ಮಲ್ಲ ವಚ್ಚೇಶಿ ಈ ಬ್ಯಾಡ್ ಎನರ್ಜಿ ಇಂಗ್ಲೀಷ್ಲೋ ಅನ್ನೋದು ಬ್ಯಾಡ್ ಎನರ್ಜಿ. ಬ್ಯಾಡ್ ಎನರ್ಜಿ ಅಂತೇ ಏಮೋ ನೆಗೆಟಿವ್ಲು ಅವಿ ಇವಿ ಏಮೋ ಅಂತಾರು. ಇವಂತ ಪೈ ಮೀಕಂತ ಮಂಚಿದ ಕಾವಲ್ಲ ಅನ್ನಿ ಆ ಕಾಟೇರಮ್ಮ ದೇವ್ರ ದಗ್ಗರ ನೀನು ಕೋರ್ಕೊಂಟಾನು. ನನ್ನ ಹೆಸರು ಬಂದು ರಿಯಲ್ ಹೆಸರು ಬಂದು ಆಂಜನೇಯ. ನಾನು ಆಂಜನೇಯ ವರದಲ್ಲಿ ಹುಟ್ಟಿರುವಂಥವನು. ಆಂಜನೇಯ ವರದಲ್ಲಿ ಇದೇ ಮುಳಬಾಗಲು ಟೌನ್ನಲ್ಲಿ ಹೆಸರಿಕ್ಕಿರೋದು ಅದೇ ಆಂಜನೇಯ ದೇವಸ್ಥಾನ. ಅದೇ ಆಂಜನೇಯ ದೇವ್ರ ಹೆಸರು ಆಂಜನೇಯ ಅಂತ ಇಕ್ಕಿರೋದು. ಮತ್ತು ನಾನು ಎಷ್ಟೋ ವರ್ಷಗಳಿಂದ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ವಿಷಯನೇ, ಈ ಕೇಪ್ ಬೈಪಲ್ನಿಂದ ಹಿಡಿದು ತಮರಟ್ಟಿ ಅಲ್ಲಿನಿಂದ ಹಿಡಿದು ಎಮ್ಮ ಕೊತ್ತೂರಿನಿಂದ ಹಿಡಿದು ಈ ಕಡೆ ಹಿಂಗೆ ನಾಗೇನಹಳ್ಳಿನಿಂದ ಹಿಡಿದು ಪಿಚ್ಚುಗುಂಟ್ಲಹಳ್ಳಿನಿಂದ ಹಿಡಿದು ನಮ್ಮ ಈ ಟಿ ನಡಿಂಪಲ್ನಿಂದ ಹಿಡಿದು ಎಲ್ಲ ಬಂದುಬಿಟ್ಟು ನಾನು ಜಾಸ್ತಿ ಬಂದುಬಿಟ್ಟು ಈ ಬಸ್ಸುಗಳೆಲ್ಲ ಇನ್ನೂ ಜಾಸ್ತಿ ನನಗೆ ಆ ಹೆಸರುಗಳೆಲ್ಲ ಜಾಸ್ತಿ ಜ್ಞಾಪನ ಬರ್ತಾಯಿಲ್ಲ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ನಮ್ಮ ಕಡೆಯಿಂದ ಉಚಿತವಾಗಿ ಕಳಿಸ್ತಾ ಇದ್ದೀವಿ. ಮತ್ತು ಮುಂದಕ್ಕೆ ಓಂ ಶಕ್ತಿಗೂ ನಾವು ಕಳಿಸ್ತಾ ಇದ್ದೀವಿ. ಸ್ವಂತವಾಗಿ ನಾನು ತಗೊಂಡಿದ್ದೀನಿ. ನಾನು ಹೊರಗಡೆಯಿಂದ ಬಂದಿರೋ ಹುಡುಗ ಅಲ್ಲ, ಈಚೆನಿಂದ ಬಂದಿರೋವನಲ್ಲ. ಅಮಡಿಗೆ ದುಃಖಚಂದ್ರ ಹೋಬಳಿ ಅಮಡಿಗಿಲು ಪಂಚಾಯಿತಿ ಎಮ್ಮ ಕೊತ್ತೂರಿನಲ್ಲಿ ಹುಟ್ಟಿರೋವನ್ನೇ. ನಾನೇನು ಹೊರಗಡೆಯಿಂದ ಬಂದಿರೋದಲ್ಲ. ದಯವಿಟ್ಟು ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ನಾನು ಈ ಮುಂದಕ್ಕೆ ಬಂದಿರೋನು. ಬಡ ಕುಟುಂಬ ಅಂದರೆ ನಮ್ಮ ತಾಯಿ ಕೂಲಿ ಮಾಡಿರೋದು, ನಮ್ಮ ತಂದೆಯೂ ವ್ಯವಸಾಯ ಮಾಡಿ ನಮ್ಮನ್ನೆಲ್ಲ ಸಾಕಿರೋದು. ಇದೇ ಥರ ಬಂದುಬಿಟ್ಟು ನಾನು ಯಾವಾಗ ಬಡ ಕುಟುಂಬದಿಂದ ಬಂದಿದ್ದೀನೋ ನನಗೂ ಗೊತ್ತು ನಿಮ್ಮ ಕಷ್ಟಗಳೆಲ್ಲ ಹೆಂಗಿರುತ್ತೆ ಅಂತ. ನಮ್ಮ ಸೋಷಲ್ ಸರ್ವಿಸ್ ಬಂದು ನಿಮಗೂ ಗೊತ್ತು ನೇರ ನಿರಂತರ ಅಂತ ಯಾವಾಗೂ ಇರುತ್ತೆ. ಅಂದರೆ ನೇರವಾಗಿ ನಾನು ಬಂದು ನನ್ನ ಕೈಯಲ್ಲಿ ಆಗಿದ್ದು ನಾನು ಸೋಷಲ್ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಬಡ ಜನರಿಗೆ ಎಲ್ಲರಿಗೂ. ಯಾಕಂತೇಳಿದ್ರೆ ಈ ಟೌನ್ನಲ್ಲಿ ಸ್ವಲ್ಪ ದುಡ್ಡು ಕಾಸು ಓಡಾಡ್ತಾ ಇರುತ್ತೆ. ನಮ್ಮ ಹಳ್ಳಿಗಳ ಕಡೆ ಎಷ್ಟೋ ಜನ ಎಜುಕೇಷನ್ನಿಂದ ಹಿಡಿದು ಸ್ಕೂಲು ಸರ್ಕಾರ ಶಾಲೆಯಿಂದ ಫೀಸ್ಗಳಿಂದ ಹಿಡಿದು ಆರೋಗ್ಯ ಪ್ರಾಬ್ಲಮ್ನಲ್ಲಿರೋವ್ರಿಗೆ ಮತ್ತೆ ಬಂದುಬಿಟ್ಟು ಹ್ಯಾಂಡಿಕ್ಯಾಪ್ಗೆ ಮತ್ತು ಬಡ ಜನರಿಗೆ ಬಂದು ಮದುವೆ ವಿಷಯದಲ್ಲೂ ಬಸ್ಗಳು ಕಲಿಸಿದ್ದೀನಿ. ಎಷ್ಟೋ ಬಸ್ಗಳು ಕಲಿಸಿದ್ದೀನಿ. ನಮ್ಮ ಕೈಯಲ್ಲಿ ಆಗಿದ್ದು ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಥರ ನಮ್ಮ ಸೋಷಲ್ ಸರ್ವೀಸು ನಿರಂತರವಾಗಿರುತ್ತೆ. ಇದು ಕಂಟಿನ್ಯೂ ನಿರಂತರವಾಗಿ ಅಂದರೆ ಇದಕ್ಕೆ ಬಂದು ಸ್ಟಾಪ್ ಅನ್ನೋದಿರಲ್ಲ. ಯಾಕಂತೇಳಿದ್ರೆ ನಾನು ಇದೇ ಮುಳಬಾಗಲ ತಾಲೂಕಿನಲ್ಲಿ ಹುಟ್ಟು ಬೆಳೆದಿರೋನು. ನಮ್ಮ ಜನತೆಗೆ ಒಳ್ಳೇದು ಮಾಡಬೇಕು ಅಂತ ನಾನು ಬಂದಿರೋದು. ನಮ್ಮ ಜನತೆಗೆ ಮುಂದಕ್ಕೆ ತಗೊಂಬರಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ನಿಂದ ಹಿಡಿದು ಸರ್ಕಾರ ಶಾಲೆಯಿಂದ ಹಿಡಿದು
ಮತ್ತೆ ಬಂದ್ಬಿಟ್ಟು ಬಡ ಜನತೆಯಿಂದ ಹಿಡಿದು ಮದುವೆಗಳಿಂದ ಹಿಡಿದು ಮತ್ತೆ ಮೋರಿಗಳಿಂದ ಹಿಡಿದು ರೋಡುಗಳಿಂದ ಹಿಡಿದು, ಯಾಕಂದ್ರೆ ಈ ಕೂಲಿ ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ. ಈ ಬಡ ಜನತೆಯಲ್ಲಿ ಕೂಲಿ ಕೆಲಸ ಮಾಡೋರು, ಈ ಮೂಟೆ ಇದು ವ್ಯವಸಾಯ ಮಾಡೋರು, ಯಾಕಂದರೆ ಈ ಕೂಲಿ ಕೆಲಸ ಮಾಡೋರು, ಮತ್ತು ಈ ಪ್ಲಂಬರ್ಸ್ ಅಂತೆ, ಕಾರ್ಪೆಂಟ್ರ್ ಅಂತೆ, ಮತ್ತು ಬಂದುಬಿಟ್ಟು ಈ ಮೇಸ್ತ್ರಿ, ಈ ಥರ ಜಾಸ್ತಿ ಜನಗಳಿದ್ದಾರೆ. ಅವ್ರಿಗೆಲ್ಲ ಸೌಲಭ್ಯ ಅನ್ನೋದು ಕಮ್ಮಿ ಇದೆ. ಎಲ್ಲ ನಾನು ಬಂದು ನೀವೇ ನೋಡಿ, ಆರ್ ಆಂಜು ಬಾಸ್ ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಇವಾಗ ನಮ್ಮ ಮುಳಬಾಗಲು ತಾಲೂಕಿಗೆ ಸ್ವಂತವಾಗಿ ಬಸ್ಗಳು ತೊಗೊಂಡಿದ್ದೀನಿ. ಮುಂದಕ್ಕೆ ಇನ್ನೂ ನನ್ನ ಕೈನಲ್ಲಿ ನಾನು ಇನ್ನೂ ಎಷ್ಟೋ ಮಾಡಬೇಕು, ಏನೂ ಮಾಡಿಲ್ಲ. ಇವಾಗ ನಮ್ಮ ಮುಳಬಾಗಲು ತಾಲೂಕಿಗೆ ನಾನು ಮಾಡಿರೋದು 1 ರೂಪಾಯಿನಲ್ಲಿ 10 ಪೈಸಾ ಭಾಗನೇ ಇರೋದು ಹೇಳಬೇಕು, ನನ್ನ ಸ್ವಂತ ದುಡ್ಡಲ್ಲಿ ಮಾಡಿರೋದು. ಯಾಕಂತ ಹೇಳಿದ್ರೆ ಇನ್ನು ಮುಂದಕ್ಕೆ ನಾನು ಇನ್ನೂ ಜಾಸ್ತಿ ಮಾಡಬೇಕು. ನಮ್ಮ ಮುಳಬಾಗಲು ತಾಲೂಕು ಜನತೆಗೆ ಮುಂದಕ್ಕೆ ಅಭಿವೃದ್ಧಿಗಳು ಮಾಡಿ ಮುಂದಕ್ಕೆ ತಗೊಂಡು ಹೋಗಬೇಕು. ನಾನು ಈ ಬರುವಂಥ ಚುನಾವಣೆಗೆ ನಾನು ಕಂಟೆಂಟ್ಸ್ ಆಗಿ ನಾನು ನಿಲ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ಹೊರಗಡೆಯಿಂದ ಬೇರೆಯವರಿಗೆ ಅವಕಾಶ ಕೊಡೋದು ಬೇಡ. ನಾನು ಬಂದು ಇದೇ ಲೋಕಲ್ ಹುಡುಗ, ಇದೇ ಇಲ್ಲೇ ಹುಟ್ಟು ಬೆಳೆದಿರೋದು, ನಿಮ್ಮ ಕಡೆಯಿಂದ ದಯವಿಟ್ಟು ನಮಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಆ ಕಾಟೇರಮ್ಮ ದೇವ್ರ ಹತ್ರನೂ ನಾನು ಬೇಡ್ಕೊತ ಇದ್ದೀನಿ. ಕಾಟೇರಮ್ಮ ದೇವ್ರ ಹತ್ರನೂ ಬೇಡ್ಕೊತ ಇದ್ದೀನಿ. ದಯವಿಟ್ಟು ಒಂದೇ ನಾನು ಕೇಳೋದು, ನಿಮ್ಮ ಕಡೆಯಿಂದ ನಾನು ಏನೂ ಕೇಳಲ್ಲ. ಎಷ್ಟೋ ಜನಕ್ಕೆ ಅಗರದಿಂದ ಹಿಡಿದು ಇಲ್ಲಿ ಮತ್ತೆ ಬಂದ್ಬಿಟ್ಟು ಕಾಡೇನಲ್ಲಿ ಮತ್ತೆ ಬಂದ್ಬಿಟ್ಟು ನಮ್ಮ ಬೈರ್ಕೂರು ಹೋಗಲಿ, ಮತ್ತೆ ಇದು ಅಮಡಿಗಿಲು ಪಂಚಾಯತಿನಲ್ಲಿ ಅಲ್ಲೂ ಒಬ್ರು ಯಾರು ಆಕ್ಸಿಡೆಂಟ್ ಆಗಿತ್ತು, ಅವರಿಗೆಲ್ಲ ನಾನು ಹೆಲ್ಪ್ ಮಾಡಿದ್ದೀನಿ. ಮತ್ತೆ ಅವರೆಲ್ಲ ಬಂದು ನನಗೆ ಟ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ. ಆಕ್ಸಿಡೆಂಟ್ ಆಗಿ ನಡಾನೇ ಕಟ್ಟಾಗಿತ್ತು ಅಮಡಿಗಿಲ್ ಪಂಚಾಯತ್ನಲ್ಲಿ ನೋಡಿ ನೀವೇ, ಯಾರು ಕೊಡೋರು ಇರಲಿಲ್ಲ, 6 ತಿಂಗಳಿಲ್ಲ ಮಲಗಿದ್ರು ಅವರು. ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ. ಮತ್ತೆ ಬಂದ್ಬಿಟ್ಟು ನಾನು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಮಾಡಿರೋದು ಈ ಕೈನಲ್ಲಿ ಮಾಡಿರೋದು ಈ ಕೈನಲ್ಲಿ ನಾವು ತೋರಿಸಬಾರ್ದಂತೆ, ನಾನು ಮಾಡಿದ್ದೀನಿ ಅಂತ. ನಾನು ಎಷ್ಟೋ ಮಾಡಿದ್ದೀನಿ, ಇನ್ನು ಮುಂದಕ್ಕೂ ಜಾಸ್ತಿ ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನಾನು ಇಷ್ಟೇ ಹೇಳ್ಕೊಳೋದು, ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ, ನಮ್ಮ ತಾಯಿ ಏಜಲ್ಲಿರುವಂಥ ಮತ್ತು ನಮ್ಮ ಅಜ್ಜಿ ಏಜಲ್ಲಿರುವಂಥ ನಮ್ಮ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿಯರಿಗೂ, ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೂ, ಇಲ್ಲಿ ಎಲ್ಲ ಮತ್ತು ನಮ್ಮ ವೆಂಕಟೇಶಣ್ಣ ಅವ್ರಿಗೂ, ಮತ್ತು ನಮ್ಮ ವಿಶಾಲಕ್ಕ ಅಂತ ನಮ್ಮ ಅಕ್ಕ ಅವರು ಅವ್ರಿಗೂ, ಮತ್ತು ರಂಜಿತು ವೇಣು ನಮ್ಮ ಎಲ್ಲ ನಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಹೇಳ್ಕೊಂಡು ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲ ದೇವರು ಒಳ್ಳೇದು ಮಾಡಬೇಕು. ಮತ್ತು ಅಮಾವಾಸ್ಯಕ್ಕೂ ಬನ್ನಿ, ಎಲ್ಲ ದೇವರು ಒಳ್ಳೇದು ಮಾಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಶಕ್ತಿ ನಮ್ಮ ವೆಂಕಟೇಶಣ್ಣವರು ಎಲ್ಲ ಹೇಳಿದ್ದಾರೆ. ಯಾಕಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಮೈನ್ ಬಂದು ಹೆಲ್ತ್ ಚೆನ್ನಾಗಿ ನೋಡಿಕೊಳ್ಳಿ, ಮತ್ತೆ ಬಂದ್ಬಿಟ್ಟು ದುಡ್ಡು ಕಾಸು, ಮುಂದಕ್ಕೂ ಎಲ್ಲ ಅಭಿವೃದ್ಧಿಗಳಾಗುತ್ತೆ, ಒಳ್ಳೇದಾಗುತ್ತೆ. ನೀವು ಅಮಾವಾಸ್ಯೆಗೆ ಬನ್ನಿ ನೋಡಿ. ಮೊನ್ನೆ ಅಣ್ಣವ್ರು ಬಂದು ಒಂದೇ ಒಂದು ಮಾತು ಹೇಳಿದ್ದು, ಈ ಥರ ಆರ್ ಆಂಜು ಬಾಸ್ ನೀವು ನಿಮ್ಮ ಕಡೆಯಿಂದ ಏನನ್ನ ಒಂದು ನಮಗೆ ಉಚಿತವಾಗಿ ಏನನ್ನ ಒಂದು ಮಾಡಿಕೊಡು ಅಂತ ಹೇಳಿದ್ರು. ನಾನು ಸ್ಪಾನ್ಸರ್ ಅಂತ ಹೇಳಿದ್ರು. ನಾನು ಹೇಳಿದೆ ಅನ್ನದಾನ ಮಾಡ್ತೀನಿ, ಅನ್ನದಾನ ಊಟದ ವ್ಯವಸ್ಥೆ, ಎಷ್ಟು ಜನನ ಬರಲಿ ಊಟದ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇದೇ ಥರ ನಮ್ಮ ಕಡೆಯಿಂದ ತಿಂಗಳು ನಮ್ಮ ಕಡೆಯಿಂದ ಸ್ಪಾನ್ಸರ್ ಇರುತ್ತೆ ಇದೇ ಕಾಟೇರಮ್ಮ ದೇವಸ್ಥಾನಕ್ಕೆ. ಮತ್ತೆ ಬಂದ್ಬಿಟ್ಟು ನಿನ್ನೆನೋ ಮೊನ್ನೆನೋ ನಮ್ಮ ಅಗರದಲ್ಲಿ ಆವಿನಿ ಲಕ್ಷದೀಪಗಳು ಅಲ್ಲಿ ಬಂದು ಊಟದ ವ್ಯವಸ್ಥೆ ಮಾಡಿದ್ದೆ. ಮತ್ತು ಇನ್ನೊಂದು ಊರಿನಲ್ಲಿ ಮತ್ತೆ ಬಂದ್ಬಿಟ್ಟು ಈ ಇದು ನಮ್ಮ ವಿರೂಪಾಕ್ಷಿನಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಅನ್ನದಾನ ಅನ್ನೋದು ಜಾಸ್ತಿ ಒಳ್ಳೆಯದು, ಪುಣ್ಯ ಸಿಗುತ್ತೆ ಅಂತ ನಾನಿಷ್ಟೇ ಹೇಳ್ಕೊಳೋದು. ನಮಗೆಲ್ಲ ನೀವು ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಮತ್ತೆ ಬಂದ್ಬಿಟ್ಟು ನಾನು ನನ್ನ ಮಾತುಗಳು ಸ್ವಲ್ಪ ಕಮ್ಮಿನೇ, 100% ನಾನು ಅಭಿವೃದ್ಧಿಗಳು ಮಾಡಿ ನಿಮಗೆಲ್ಲ ಒಳ್ಳೇದು ಮಾಡಿಕೊಡ್ತೀನಿ, ಎಲ್ಲ ಡೆವಲಪ್ಮೆಂಟ್ಗಳು ಎಲ್ಲ ಮಾಡಿಕೊಡ್ತೀನಿ ಅಂತ ನನ್ನ ಆ ಆಂಜನೇಯ ದೇವ್ರ ಹತ್ರನೂ ಬೇಡ್ಕೊಂಡು, ಮತ್ತು ಕುರುಡುಮಲೆ ಗಣೇಶ
ಎಲ್ಲ ಎಲ್ಲರೂ ಬಂದುಬಿಟ್ಟು ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ಬೇಡಿಕೊಂಡು ಕಾಟೇರಮ್ಮ ಹತ್ರ ಬೇಡಿಕೊಂಡು ನಾನು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟಪಡೋದೊದ್ದೆ 3 ವರ್ಷದಿಂದ ದೇವಸ್ಥಾನ ಮೈಂಟೆನೆನ್ಸ್, ನನ್ನ ಫ್ಯಾಮಿಲಿ ಸಪೋರ್ಟು, ನಿಮ್ಮ ಸಪೋರ್ಟ್ ಇತ್ತು. ಬಟ್ ಅಣ್ಣವ್ರು ಬಂದು ತುಂಬ ತುಂಬ ಇಲ್ಲಿ ಸಹಾಯ ಆಯಿತು ನಮಗೆ. ಇವತ್ತು ನೀವು ಇಷ್ಟು ನೀಟಾಗಿ ಕೂತಿದ್ದೀರಾ ಈ ಮಳೆಯಲ್ಲಿ, ಇವಾಗ ಇಷ್ಟು ನೀಟಾಗಿ ನೀವು ಪ್ರಸಾದ ಮೈಂಟೈನ್ ಮಾಡ್ತಾ ಇದ್ದೀರಿ ಅಂತ ಕಾರಣ ದೇವರಲ್ಲ, ದೇವ್ರ ರೂಪಲ್ಲಿ ಬಂದಿರೋ ಒಂದು ಅಣ್ಣ ಆರ್ ಅಂಜು ಬಾಸ್ ಅಣ್ಣ ಅವರು, ಅವ್ರ ಸಹಾಯದಿಂದ ಇವತ್ತು ನೀವು ಇಷ್ಟು ಸಪೋರ್ಟ್ ತಗೊಂಡಿದ್ದೀರಾ. ಅಣ್ಣ ಇಕ್ಕಿರೋರನ್ನ 6 ತಿಂಗಳು ತಿಳ್ಕೋಬೇಕು ಅಂತ ಹೇಳ್ತಾರೆ, ಅರ್ಥ ಆಗ್ತಾ ಇದೆಯಾ? ನಾವು 6 ತಿಂಗಳು ನಾವು ಅಣ್ಣವ್ರನ್ನ ಯಾವತ್ತೂ ನೆನೆಸ್ಕೋಬೇಕು, ಅರ್ಥ ಆಗ್ತಾ ಇದೆಯಾ? ನಾನು ಹೇಳೋದು ಲಾಸ್ಟಲ್ಲಿ ಇಷ್ಟೇ, ನಿಮ್ಮ ಸಪೋರ್ಟ್ ಎಲ್ಲ ಅಣ್ಣವ್ರಿಗೆ ಸಿಕ್ಕಿ ಅಣ್ಣವ್ರು ಇನ್ನೂ ಮುಂದೆ ಬರಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಈ 4 ಮಾತಾಡಿದ್ದಕ್ಕೆ ತಮ್ಮೆಲ್ರಿಗೂ ವಿನಂತಿ. ಅಂಜು ಬಸಣ್ಣ ಅವರು ಮಾತಾಡಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಎಲ್ಲ ಅಕ್ಕ ತಂಗಿದಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಎಲ್ಲ ಹಿರಿಯರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾನು ವಿಶಾಲಾಕ್ಷಿ ಅಂತ, ಆರ್ ಅಂಜು ಬಾಸ್ ಹತ್ರ ನಾವು ವರ್ಕ್ ಮಾಡ್ತೀವಿ. ಈ ಸೆಡ್ಗೆಲ್ಲ ಹಾಕ್ಸಿ ಇಷ್ಟೆಲ್ಲ ಮಾಡಿ ನಿಮಗೆಲ್ಲ ಇವತ್ತು ಕುತ್ಕೊಳ್ಳೋಕ್ಕೆ ಅನುಕೂಲ ಮಾಡಿರುವಂಥ ನಮ್ಮ ಅಂಜು ಬಾಸ್ ಅವ್ರಿಗೆ ಎಲ್ಲ ಎಲ್ಲ ನಿಮ್ಮ ಕಡೆಯಿಂದ ಅವ್ರನ್ನ ಪೂರ ಹೃದಯದಿಂದ ಅವ್ರನ್ನ ನಾನು ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ. ಖಂಡಿತ ಎಲ್ಲರೂ ನೀವು ಗಮನಿಸ್ಬೇಕು. ಫೋನುಗಳಿವಾಗಂತೂ ಎಲ್ಲರ ಹತ್ರನೂ ಫೋನ್ ಇದೆ, ಎಲ್ಲರ ಹತ್ರ ಟಚ್ ಫೋನ್ ಇದೆ. ಎಲ್ಲರ ಹತ್ರ ಇದೆಯಾ ಟಚ್ ಫೋನು? ಇದೆಯಾಕ ಫೋನ್ ಇದೆ ಈ ಥರ ಅಲ್ವಾ? ಆ ಥರ ಫೋನಲ್ಲಿ ಯೂಟ್ಯೂಬ್ಗೆ, ನೀವು ಯೂಟ್ಯೂಬೆಲ್ಲ ನೋಡ್ತೀರಲ್ವಾ, ಆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಆರ್ ಅಂಜು ಬಾಸ್ ಅಂತ ನೀವೇನಾದರೂ ಅಲ್ಲಿ ಟೈಪ್ ಮಾಡಿ ನೀವು ನೋಡಿದ್ರೆ ನಮ್ಮ ಅಂಜು ಬಾಸ್ ಅವರು ಮಾಡಿರುವಂಥ ಎಷ್ಟೋ ಒಳ್ಳೆ ಕೆಲಸಗಳು ಮತ್ತು ಸರ್ವಿಸ್ಗಳು, ಅನಾಥ ಮಕ್ಕಳಿಗೆ ಓದಲಿಕ್ಕೆ ಹೆಲ್ಪ್ ಮಾಡಿರೋದು, ಪ್ರತಿಯೊಂದು ಸ್ಕೂಲ್ಗಳಿಗೆ ಸಪೋರ್ಟ್ ಮಾಡಿರೋದು, ಮತ್ತು ಅಂಗವಿಕಲರಿಗೆ ಇಂಥವ್ರಿಗೆಲ್ಲ ಅವರು ಹೆಲ್ಪ್ ಮಾಡಿರೋದೆಲ್ಲ ಆರ್ ಅಂಜು ಬಾಸ್ ಅಂತ ಹೊಡೆದ್ರೆ ನಿಮಗೆ ಎಲ್ಲ ವಿಡಿಯೋಸು ಬರುತ್ತೆ. ಆ ವಿಡಿಯೋಸ್ನ ನೋಡಿದ ತಕ್ಷಣ ನೀವು ಓಪನ್ ಮಾಡ್ತೀರಲ್ವಾ, ಆ ಈ ವಿಡಿಯೋಸ್ನ ನೀವು ಓಪನ್ ಮಾಡಿದ ತಕ್ಷಣ ನೋಡ್ತೀರ, ಒಂದೊಂದಾಗಿ ನೋಡ್ಬೋದು. ದೇವಸ್ಥಾನಗಳು, ಅಯ್ಯಪ್ಪ ದೇವಸ್ಥಾನಗಳಲ್ಲಿ ಪೂಜೆಗಳಿಗೆ ಊಟದ ವ್ಯವಸ್ಥೆ, ಡೆಕೊರೇಷನ್ ವ್ಯವಸ್ಥೆ, ಮತ್ತು ಈ ಥರ ಓಂಶಕ್ತಿ ದೇವಸ್ಥಾನಗಳಿಗೆ ಡೋರುಗಳು, ಕಿಟಕಿಗಳು, ಅಲ್ಲಿರುವ ಲೈಟುಗಳು ಎಲ್ಲ, ಅಂದರೆ ಕರೆಂಟಿನ ವ್ಯವಸ್ಥೆ, ಮತ್ತು ಪ್ರತಿಯೊಂದು ಸ್ಕೂಲಲ್ಲಿ ಫಿಲ್ಟ್ರ್ ಕೊಟ್ಟಿರೋದು, ಮತ್ತು ಹುಷಾರಿಲ್ದವ್ರು ಅಂಥವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ಮಾತಾಡಿ ಅವ್ರಿಗೆ ಬೇಕಾಗಿರುವಂಥ ಸಹಾಯ ಮಾಡಿರೋದು, ಮತ್ತು ಬಸ್ಸುಗಳು ಇವಾಗ ಹೋಗೋದಕ್ಕೆ ಬರೋದಕ್ಕೆ ಈ ಓಂಶಕ್ತಿಗೆ ಆಗಲಿ, ಅಯ್ಯಪ್ಪ ಸ್ವಾಮಿಗೆ ಆಗಲಿ, ಯಾರಾದರೂ ಬಡವ್ರ ಬಗ್ಗರು ಮದುವೆ ಮಾಡ್ತಾ ಇದ್ದರೆ ಅವ್ರಿಗೆ ಅನುಕೂಲ ಇರೋದಿಲ್ಲ. ಬಸ್ ಹಾಕುವಂಥ ಅನುಕೂಲ ಇಲ್ದಾಗ ಇಲ್ಲದೇ ಇರೋದ್ರಿಂದ ಬಾಸ್ ಅಂಥ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಬಸ್ಗಳ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇಂಥವೆಲ್ಲ ನೀವು ಯೂಟ್ಯೂಬ್ಗೆ ಆರ್ ಅಂಜು ಬಾಸ್ ಅಂತ ಹೊಡೆದ್ರೆ ನಿಮಗೆಲ್ಲನೂ ಬರುತ್ತೆ. ಅದು ನೋಡಬೇಕಾದ್ರೆ ಹಿಂಗೆ ಓಪನ್ ಮಾಡಿ ಒಂದಿಬ್ಬರು ಒಳಗಡೆ ಹೋಗಿ ತೋರಿಸ್ಬೇಕು, ಒಂದು ನಿಮಿಷ ತೋರಿಸ್ತೀನಿ. ರಾಮ ಇಲ್ಲೋಡಿ ನೋಡಿ, ಇಲ್ಲೋಡಿ ಈ ತರ ಓಪನ್ ಮಾಡಿದ್ರೆ ನೋಡಿ, ಈ ತರ ಓಪನ್ ಮಾಡಿದ್ರೆ ನಮ್ಮ ಬಾಸ್ ಮಾಡಿರುವಂತ ಎಲ್ಲ ಕೆಲಸಗಳು, ಅರ್ಥ ಆಯ್ತಾ? ಈ ತರ ನೀವು ಈ ವಿಡಿಯೋನ ಓಪನ್ ಮಾಡಿದ್ರೆ ಈ ತರ ಎಲ್ಲ ಬರುತ್ತೆ. ಅವಾಗ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಬೆಲ್ ಐಕಾನ್ ಅಂತ ಬರುತ್ತೆ, ಆಲ್ ಬೆಲ್ಲಲ್ಲಿ ಒತ್ತಿದ ತಕ್ಷಣ ಆಲ್ ಅಂತ ಬರುತ್ತೆ, ಅದನ್ನ ನೀವು ಒತ್ತಬೇಕಾಗುತ್ತೆ. ಅದನ್ನ ಒತ್ತಿದ ತಕ್ಷಣ ನಿಮಗೆ ಪ್ರತಿಯೊಂದು ಬಾಸ್ ಮಾಡುವಂತ ಅಭಿವೃದ್ಧಿ ಕೆಲಸಗಳು, ಹೆಲ್ಪು, ಮತ್ತೆ ಅವ್ರ ಸೋಷಿಯಲ್ ವರ್ಕು, ಅವ್ರು ಎಲ್ಲೆಲ್ಲಿ ಏನೇನು ಮಾಡ್ತಾರೋ ಅದೊಂದು ಅದೆಲ್ಲ ಕೂಡ ನೀವು ಪ್ರತಿದಿನ ನೋಡ್ಬೋದು. ಅರ್ಥ ಆಯ್ತಮ್ಮ? ಪ್ರತಿದಿನ ನೋಡ್ಬೋದು ಇದನ್ನ. ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅಂಜು ಬಾಸ್ ಯಾರು ಅಂತ, ನಿಮ್ಮ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಬಾಸ್ ಅವ್ರಿಗೆ ನಿಮ್ಮೆಲ್ಲರೂ ಸಪೋರ್ಟು ಬೇಕಾಗುತ್ತೆ, ಬೇಕು, ಖಂಡಿತವಾಗ್ಲೂ ಮಾಡಬೇಕು. ಯಾಕಂದರೆ ಇಂಥ ಕೆಲಸಗಳು ಮುಂದಕ್ಕೆ
ಇನ್ನ ತುಂಬ ಜಾಸ್ತಿ ಮಾಡಬೇಕವರು. ನಮ್ಮ ತಾಲೂಕಿನಲ್ಲಿ ಎಷ್ಟೋ ಹಳ್ಳಿಗಳು, ಎಷ್ಟೋ ಬಡ ಮಕ್ಕಳು, ಎಷ್ಟೋ ಜನ ಓದೋದಕ್ಕೆ ಕಷ್ಟ ಆಗಿ ಇಂಥ ಮಕ್ಕಳೆಲ್ಲ ತುಂಬ ಇದ್ದೀವಿ. ನಾವೆಲ್ಲರಿಗೂ ಹೆಲ್ಪ್ ಆಗಬೇಕು ಅಂದರೆ ನಾವೆಲ್ಲರೂ ಬಾಸ್ಗೆ ಸಪೋರ್ಟ್ ಮಾಡಬೇಕು. ಈ ಮಾತುಗಳನ್ನು ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.